ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನವಿ. ಸ್ನೇಹಿತರೆ, ಗುಪ್ತಚರ ಇಲಾಖೆ ದೇಶದ ಭದ್ರತೆಯಲ್ಲಿ ಸೇನೆಯಷ್ಟೇ ಪ್ರಮುಖ ಪಾತ್ರ ವಹಿಸುತ್ತದೆ. ಸೇನೆ ಹೃದಯ ಆದರೆ ಬೇಹುಗಾರಿಕೆ ಮೆದುಳಿನ ಹಾಗೆ ಕೆಲಸ ಮಾಡ್ತದೆ. ಬೇಹುಗಾರಿಕೆ ಅನ್ನೋದು ಶತ್ರುಗಳ ದೇಶದಲ್ಲಿ ವೇಷ ಮರೆಸಿಕೊಂಡು ಅವರ ಚಲನವಲನಗಳನ್ನು ಗಮನಿಸಿ ಮಾಹಿತಿಯನ್ನು ಕಲೆ ಹಾಕಿ ತನ್ನ ದೇಶಕ್ಕೆ ಕಳುಹಿಸೋದೇ ಆಗಿದೆ. ಸ್ನೇಹಿತರೆ, ಗುಪ್ತಚರ ಇಲಾಖೆ ತನ್ನ ಕಾರ್ಯದಲ್ಲಿ ವಿಫಲ ಆದರೆ ದೇಶಕ್ಕೆ ದೊಡ್ಡ ಗಂಡಾಂತರನೇ ಎದುರಾಗಬಹುದು. ಇದಕ್ಕೆ ಉದಾಹರಣೆ ಅಂದರೆ 1999 ನಡೆದ ಕಾರ್ಗಿಲ್ ಯುದ್ಧ. ಈ ಯುದ್ಧ ಸಂಭವಿಸುವ ಬಗ್ಗೆ ಭಾರತದ ಗುಪ್ತಚರ ಇಲಾಖೆಯಾದ ರಾ ಅಂದರೆ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗೆ ಒಂದು ಸುಳಿವು ಕೂಡ ಇರಲಿಲ್ಲ. ಪಾಕಿಸ್ತಾನದ ಸೇನೆ ಭಾರತದತ್ತ ಧಾವಿಸುತ್ತಿದೆ ಎಂದು ಹೇಳಿದ್ದು ಒಬ್ಬ ಕುರಿ ಕಾಯುವವನು. ಆಗ ನಮ್ಮ ಸೇನೆ ಎಚ್ಚೆತ್ತುಕೊಂಡಿತು. ಸ್ನೇಹಿತರೆ, ಈ ಕಾರ್ಗಿಲ್ ಯುದ್ಧ ಇದೆಯಲ್ಲ, ಇದು ನಮ್ಮ ಗುಪ್ತಚರ ಇಲಾಖೆಯ ವೈಫಲ್ಯ ಅಂದರೂ ತಪ್ಪಾಗಲಾರದು. ಸ್ನೇಹಿತರೆ, ಈ ಪೀಠಿಗೆ ಹಾಕೋಕೆ ಕಾರಣನೂ ಇದೆ. ಇಂದು ನಾನು ಮಾತನಾಡ್ತಿರೋದು ಇಸ್ರೇಲಿನ ಗೂಢಾಚಾರಿ ಸಂಸ್ಥೆ ಮೊಸ್ಯಾಡ್ ಬಗ್ಗೆ. ಮೊಸ್ಯಾಡ್ ಈ ಹೆಸರು ಕೇಳಿದ್ರೆ ಶತ್ರುಗಳ ಎದೆಯಲ್ಲಿ ಢವ ಢವ ಶುರುವಾಗುತ್ತೆ. ಇದು ಒಂದು ಸಾರಿ ಟಾರ್ಗೆಟ್ ಫಿಕ್ಸ್ ಮಾಡ್ತು ಅಂದರೆ ಎಷ್ಟೇ ಕಷ್ಟದ ಕೆಲಸ ಆಗಿರಲಿ, ಆ ವ್ಯಕ್ತಿ ಭೂಗರ್ಭದ ಒಳಗೆ ಅಡಗಿದ್ರೂ ಕೂಡ ಹುಡುಕಿ ಹೊರಗೆಳೆದು ಅವರನ್ನು ಒಡೆದು ಹಾಕುತ್ತೆ. ಅಮೆರಿಕಾದ CIA, ಬ್ರಿಟನ್ನಿನ MI6, ಭಾರತದ ರಾ, ಪಾಕಿಸ್ತಾನದ ISI, ರಷ್ಯಾದ KGB, ಇವುಗಳೆಲ್ಲ ಇದರ ಕಾರ್ಯ ವೈಖರಿಯ ಮುಂದೆ ಏನೂ ಅಲ್ಲ. ಶತ್ರುಗಳ ದೇಶಕ್ಕೆ ಅದೃಶ್ಯವಾಗಿ ನುಗ್ಗಿ ಯಾರಿಗೂ ತಿಳಿಯದಂತೆ ಕಾರ್ಯಾಚರಣೆ ಮಾಡೋದು ಈ ಮೊಸಾಡ್ನ ವಿಶೇಷ. ಸ್ನೇಹಿತರೆ, ಇಸ್ರೇಲ್ ಒಂದು ಪುಟ್ಟ ದೇಶ. ನಮ್ಮ ಕರ್ನಾಟಕದಷ್ಟು ಭೂ ವಿಸ್ತೀರ್ಣವನ್ನು ಹೊಂದಿಲ್ಲ. ನಮ್ಮ ಬೆಂಗಳೂರಿನಷ್ಟು ಜನಸಂಖ್ಯೆ ಅಲ್ಲಿಲ್ಲ. ಅದರ ಸುತ್ತಲೂ ಇರುವವು ಅರಬ್ ರಾಷ್ಟ್ರಗಳು ಅಂದರೆ ಈಜಿಪ್ಟ್, ಜೋರ್ಡಾನ್, ಲೆಬನಾನ್, ಸಿರಿಯಾ ಮತ್ತು ಪ್ಯಾಲೆಸ್ತೈನ್. ಇವು ಇಸ್ರೇಲ್ನ ಕಟ್ಟಾ ಶತ್ರು ರಾಷ್ಟ್ರಗಳು. ಒಂದು ಬಾರಿ ಯಾಮಾರಿದ್ರೆ ಇಸ್ರೇಲ್ ದೇಶವನ್ನು ಪ್ರಪಂಚದ ಭೂಪಟದಿಂದಾನೇ ಕಣ್ಮರೆಯಾಗುವಂತೆ ಮಾಡಿಬಿಡ್ತವೆ. ಅದಕ್ಕಾಗಿ ಇಸ್ರೇಲ್ ದೇಶಕ್ಕೆ ಈ ಮೊಸಾಡ್ನಂಥ ಗುಪ್ತಚರ ಇಲಾಖೆಯ ಅವಶ್ಯಕತೆ ತುಂಬಾನೇ ಇದೆ. ಸ್ನೇಹಿತರೆ, ಈ ಇಸ್ರೇಲಿನ ರಾಜಧಾನಿ ಜೆರೂಸಲೇಮ್ ಅಬ್ರಾಹಿಂ ಧರ್ಮಗಳಾದ ಕ್ರೈಸ್ತ, ಮುಸಲ್ಮಾನ, ಯಹೂದಿಗಳ ಪವಿತ್ರ ಸ್ಥಳವಾಗಿದೆ. ಈ ಜೆರೂಸಲೇಮ್ನ ಬೆತ್ಲೆಹೆಮ್ನಲ್ಲೇ ಯೇಸು ಕ್ರಿಸ್ತನ ಜನನವಾಗಿತ್ತು. ಈ ಮೂರೂ ಧರ್ಮಗಳು ಜೆರೂಸಲೇಮ್ಗಾಗಿ ಕಿತ್ತಾಡ್ತಾನೇ ಇದ್ದಾವೆ. ಇಲ್ಲಿ ಹಲವಾರು ಯುದ್ಧಗಳು ಇನ್ನೂ ನಡೀತಾನೇ ಇದ್ದಾವೆ. ಸ್ನೇಹಿತರೆ, ಈ ಇಸ್ರೇಲಿನ ಬಗ್ಗೆ ಮತ್ತಷ್ಟು ಮಗದಷ್ಟು ರೋಚಕ ಮಾಹಿತಿಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ಕೊಡ್ತೀನಿ. ಈಗ ಮೊಸ್ಯಾಡ್ ಕಡೆ ಗಮನ ಹರಿಸೋಣ. ಈ ಮೊಸ್ಯಾಡ್ನ ಸ್ಥಾಪನೆ 1949 December 13 ಆಯಿತು. ಇದರ ಮೊದಲ ಹೆಸರು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಕೋಆರ್ಡಿನೇಷನ್. ಇದರ ಮುಖ್ಯ ಉದ್ದೇಶ ಗುಪ್ತಚರ ಮಾಹಿತಿಗಳ ಸಂಗ್ರಹಣೆ, ನಿಗೂಢ ಕಾರ್ಯಾಚರಣೆ, ಭಯೋತ್ಪಾದನೆಯ ವಿರುದ್ಧದ ಕಾರ್ಯಾಚರಣೆ ಮಾಡೋದೇ ಆಗಿತ್ತು. ಇಂದು ಇದರ ವಾರ್ಷಿಕ ಬಜೆಟ್ $2.73 billion. ಜಗತ್ತಿನ ಅತಿದೊಡ್ಡ ಬೇಹುಗಾರಿಕಾ ಸಂಸ್ಥೆ ಇದಾಗಿದ್ದು 7,000 ಜನ ಪ್ರಪಂಚದಾದ್ಯಂತ ಕೆಲಸ ಮಾಡ್ತಿದ್ದಾರೆ. ಇಂದಿನ ಮೊಸಾಡ್ನ ನಿರ್ದೇಶಕರು ಡೇವಿಡ್ ಬರ್ನಿಯಾ. ಇದರ ಹೆಡ್ ಕ್ವಾರ್ಟರ್ ಟೆಲ್ವಾವಿವೋನಲ್ಲಿದೆ. ಸ್ನೇಹಿತರೆ, ಮೊಸಾಡ್ ಬಗ್ಗೆ ತಿಳ್ಕೊಂಡ್ವಿ, ಮೊಸಾಡ್ನ ಕಾರ್ಯಾಚರಣೆಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈ ಮೊಸಾಡ್ನ ಕಾರ್ಯಾಚರಣೆಗಳು ಯಾವ ಜೇಮ್ಸ್ ಬಾಂಡ್ ಸಿನಿಮಾಗಳಿಗಿಂತಲೂ ಕಮ್ಮಿ ಏನಿಲ್ಲ, ಅಷ್ಟೇ ರೋಚಕವಾಗಿರ್ತವೆ. ಸ್ನೇಹಿತರೆ, ಒಬ್ಬ ಅಪರಾಧಿಗೆ ಕೊಡೋ ಎಲ್ಲ ತರಹದ ತರಬೇತಿಯನ್ನ ಈ ಮೊಸಾಡ್ ಏಜೆಂಟ್ಗೆ ಕೊಡಲಾಗುತ್ತೆ. ಈ ಮೊಸಾಡ್ನ ಮೊದಲ ಕಾರ್ಯಾಚರಣೆ ನಡೆದದ್ದು 1960. ಅಡಾಲ್ಫ್ ಐಶ್ಮನ್ ಅನ್ನು ಅರ್ಜೆಂಟೇನಿಯಾದಲ್ಲಿ ಸೆರೆ ಹಿಡಿದು ತಂದು ಜೆರೂಸಲೇಮ್ನಲ್ಲಿ 2 ಕಾಲ ವಿಚಾರಣೆ ನಡೆಸಿ ಈತ ಯಹೂದಿಗಳ ನರಮೇಧದ ಸಂಘಟಕನಾಗಿದ್ದು ಅಪರಾಧಿ ಎಂದು ಪರಿಗಣಿಸಿ 1962 ಗಲ್ಲಿಗೇರಿಸಲಾಯಿತು. ಸ್ನೇಹಿತರೆ, ಈ ಅಡಾಲ್ಫ್ ಐಶ್ಮನ್ 2 ಮಹಾಯುದ್ಧದ ಸಮಯದಲ್ಲಿ ಹಿಟ್ಲರ್ನ ಜೊತೆ ಸೇರಿಕೊಂಡು 60,00,000 ಯಹೂದಿಗಳನ್ನು ವಿಷ ಅನಿಲ ಬಿಟ್ಟು ಸಾಯಿಸಿದ್ದ. ಈ ನರಮೇಧಕ್ಕೆ ಈ ಮೊಸಾಡ್ ಅವನನ್ನು ಗಲ್ಲಿಗೇರಿಸುವ ಮೂಲಕ ಪ್ರತೀಕಾರ ತೀರಿಸಿಕೊಂಡಿತು. ಸ್ನೇಹಿತರೆ, ಇದು ಮೊಸಾಡ್ನ ಮೊದಲನೇ ಕಾರ್ಯಾಚರಣೆ. ಈಗ ನಾವು ಮೊಸಾಡ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಕಾರ್ಯಾಚರಣೆಯ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಅದೇ ಆಪರೇಷನ್ ಡೈಮಂಡ್. ಸ್ನೇಹಿತರೆ, ಇದು ಮೊಸಾಡ್ ನಡೆಸಿದಂಥ ಯಶಸ್ವಿ ಕಾರ್ಯಾಚರಣೆಗಳಲ್ಲಿ ಒಂದು. ಈ ಕಾರ್ಯಾಚರಣೆಯ ಉದ್ದೇಶವೇನೆಂದರೆ ಅಂದಿನ ಕಾಲದಲ್ಲಿ ಅತ್ಯಂತ ಆಧುನಿಕ ತಂತ್ರಜ್ಞಾನ ಹೊಂದಿದ್ದ, ಜಗತ್ತನ್ನೇ ತನ್ನೆಡೆ ಸೆಳೆದಿದ್ದ, ಶತ್ರುಗಳ ನಿದ್ದೆಗೆಡಿಸಿದ್ದ ರಷ್ಯಾ ನಿರ್ಮಿತವಾದ ಮಿಕೋಯಾನ್ ಗೊರೆವಿಚ್ 21 ಅರ್ಥಾತ್ ಮಿಗ್ 21
ಯುದ್ಧ ವಿಮಾನವನ್ನು ಇರಾಕಿಯಿಂದ ಕದ್ದೊಯ್ಯೋದಾಗಿತ್ತು. ಸ್ನೇಹಿತರೆ, ಈ MiG-21 ಯುದ್ಧ ವಿಮಾನವನ್ನು ರಷ್ಯಾ 1959 ಉತ್ಪಾದಿಸಲು ಶುರು ಮಾಡಿತು. ಅಂದಿನಿಂದಲೂ ಇದು ಅದರ ಶಕ್ತಿ, ಸಾಮರ್ಥ್ಯ ಮತ್ತು ವೇಗಕ್ಕೆ ಪ್ರಸಿದ್ಧಿಯಾಯಿತು. ಆ ನಂತರ ಅದನ್ನು ರಷ್ಯಾ ತನ್ನ ಸ್ನೇಹಿತರಾದ ಅರಬ್ ರಾಷ್ಟ್ರಗಳಿಗೆ ಕೊಡ್ತು. ಈ ಕೆಲಸ ಇಸ್ರೇಲ್ನನ್ನು ಭಯಪಡುವಂತೆ ಮಾಡಿತ್ತು. ಯಾಕಂದ್ರೆ ಶತ್ರುಗಳ ಕೈಗೆ ವಜ್ರಾಯುಧ ಸಿಕ್ಕರೆ ಸುಮ್ಮನೆ ಬಿಡ್ತಾರ, ಆಕ್ರಮಣ ಮಾಡೇ ಮಾಡ್ತಾರೆ. ಇದನ್ನರಿತ ಮೊಸಾಡ್ ಶತ್ರುಗಳು ತನ್ನ ಮೇಲೆ ಆಕ್ರಮಣ ಮಾಡುವ ಮೊದಲೇ ಆ ವಿಮಾನವನ್ನು ಅಪಹರಿಸಿ ತಂದು ಅದರ ಕಾರ್ಯಕ್ಷಮತೆ, ತಂತ್ರಜ್ಞಾನವನ್ನು ಅರಿಯಬೇಕು ಎಂದು ಈ ಕಾರ್ಯಾಚರಣೆ ಕೈ ಹಾಕ್ತು. ಸ್ನೇಹಿತರೆ, ಈ MiG-21 ವಿಮಾನ ಒಂದು ಸೂಪರ್ಸಾನಿಕ್, ಅಂದರೆ ಇದರ ವೇಗ ಗಂಟೆಗೆ 2229 ಕಿಲೋಮೀಟರ್, ಅಂದರೆ ಶಬ್ದದ ವೇಗಕ್ಕಿಂತ 2 ಪಟ್ಟು ಹೆಚ್ಚು. ಈ ವಿಮಾನವನ್ನು ಪ್ರಪಂಚದ 60 ದೇಶಗಳು ಒಂದು ಬಾರಿಯಾದರೂ ಉಪಯೋಗಿಸಿವೆ. ಭಾರತ ಸೇರಿದಂತೆ ಕೆಲವು ದೇಶಗಳು ಇನ್ನೂ ಉಪಯೋಗಿಸ್ತಾನೆ ಇದ್ದಾವೆ. ಇದು ಪ್ರಪಂಚದಲ್ಲೇ ಅತಿ ಹೆಚ್ಚು ಉತ್ಪಾದಿಸಲ್ಪಟ್ಟ ಸೂಪರ್ಸಾನಿಕ್ ಏರ್ಕ್ರಾಫ್ಟ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸೋವಿಯತ್ ಮತ್ತು ಅಮೆರಿಕದ ನಡುವೆ ಶೀತಲ ಸಮರ ನಡೆಯುತ್ತಿದ್ದ ಸಂದರ್ಭದಲ್ಲಿ ಅಮೆರಿಕ ತನ್ನ ಶತ್ರುವಿನ ವಿಮಾನವನ್ನು ಕದ್ದು ಅದರ ತಂತ್ರಜ್ಞಾನವನ್ನು ಉಪಯೋಗಿಸಿ ಅದಕ್ಕಿಂತಲೂ ಹೆಚ್ಚಿನ ಶಕ್ತಿಶಾಲಿ ವಿಮಾನವನ್ನು ತಯಾರಿಸಬೇಕೆಂದು ಹರಸಾಹಸ ಪಟ್ಟು ಕೊನೆಗೆ ಆಗದಿದ್ದಾಗ ಅಮೆರಿಕದ ಗುಪ್ತಚರ ಸಂಸ್ಥೆ CIA ಮೊಸಾಡ್ನ ಮೊರೆ ಹೋಗಿತ್ತು. ಮೊಸಾಡ್ ಈ ಕಾರ್ಯಾಚರಣೆಯನ್ನು 1963 ಶುರು ಮಾಡಿ 1966 ನಡೆಸಿ ಕೊನೆಗೆ ಯಶಸ್ಸು ಕಂಡಿತ್ತು. ಬರೋಬ್ಬರಿ 3 ವರ್ಷಗಳ ಕಾಲ 3 ಪ್ರಯತ್ನ ಮಾಡಿ ಗೆದ್ದು ಬೀಗಿತ್ತು. ಮೊದಲೆರಡು ಪ್ರಯತ್ನಗಳು ವಿಫಲವಾದವು, ಆದರೆ 3ನೇ ಪ್ರಯತ್ನದಲ್ಲಿ ಜಯ ಅರಸಿಕೊಂಡು ಬಂದಿತ್ತು. ಮೊದಲನೇ ಪ್ರಯತ್ನದಲ್ಲಿ ಈಜಿಪ್ಟಿನಲ್ಲಿದ್ದ ಮೊಸಾಡ್ನ ಏಜೆಂಟ್ ಜೀನ್ ಥಾಮಸ್ ಮತ್ತು ಅವನ ಸಂಗಡಿಗರು ಅದಿಭನ್ನಾ ಎಂಬ ಈಜಿಪ್ಟಿನ MiG-21 ಪೈಲಟ್ನನ್ನು ಭೇಟಿ ಮಾಡಿ ಈ ವಿಮಾನವನ್ನು ಇಸ್ರೇಲಿಗೆ ಕೊಂಡೊಯ್ದರೆ ನಿನಗೆ $10 million ಕೊಡ್ತೀವಿ ಅಂತ ಆಮಿಷ ಒಡ್ಡಿದ್ರು. ಆದರೆ ಆತ ಅದಕ್ಕೆ ಒಪ್ಪದೆ ತನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದಾಗ ಜೀನ್ ಥಾಮಸ್ ಹಾಗೂ ಇನ್ನಿಬ್ಬರನ್ನು ಇರಾಕಿನ ಸರ್ಕಾರ 1967 ಬಂಧಿಸಿ ಗಲ್ಲಿಗೇರಿಸಲಾಯಿತು. 2ನೇ ಪ್ರಯತ್ನದಲ್ಲಿ ಇಬ್ಬರು ಇರಾಕಿ ಪೈಲಟ್ಗಳು ಮೊಸಾಡ್ ಏಜೆಂಟ್ಗಳ ಜೊತೆ ಸಹಕರಿಸಲು ಒಪ್ಪದಿದ್ದಾಗ ಅವರನ್ನು ಹಿಂಸಿಸಿ ಕೆಲವು ಕಾಲ ಸುಮ್ಮನಿರುವಂತೆ ಮಾಡಿದ್ದರು. ಹೀಗೆ 2 ಬಾರಿ ಪ್ರಯತ್ನಿಸಿ ಸೋತಿತ್ತು ಮೊಸಾಡ್. ಆದರೆ ಮೊಸಾಡ್ ಎಂದಿಗೂ ಹಿಡಿದ ಕೆಲಸವನ್ನು ಮಧ್ಯದಲ್ಲೇ ಬಿಡುವ ಜಾಯಮಾನದ್ದಲ್ಲ, ಅದು ಒಳ್ಳೆಯ ಅವಕಾಶಗಳಿಗಾಗಿ ಕಾಯುತ್ತಿತ್ತು. ಆಗ ಅವರಿಗೆ ಸಿಕ್ಕಿದ್ದೆ ಯೂಸಫ್. ಈತ ಬಾಗ್ದಾದಿನ ಒಬ್ಬ ಯಹೂದಿಯಾಗಿದ್ದು ವ್ಯಾಪಾರಿಯೂ ಆಗಿದ್ದ, ಹಾಗೆ ಇರಾಕಿನ ಭೂಗತ ಲೋಕದೊಂದಿಗೆ ನಂಟು ಹೊಂದಿದ್ದ. ಇರಾಕ್ ಸರ್ಕಾರ ತನ್ನ 15 ಸೇನಾಧಿಕಾರಿಗಳನ್ನು ಅಮೆರಿಕಕ್ಕೆ ತರಬೇತಿಗಾಗಿ ಕಳಿಸುವುದರಲ್ಲಿತ್ತು. ಈ ವಿಷಯ ತಿಳಿದ ಈ ಯೂಸಫ್ ಟೆಹ್ರಾನ್ನಲ್ಲಿ ಇಸ್ರೇಲಿನ ಅಧಿಕಾರಿಗಳಿಗೆ ತಿಳಿಸಿದ. ಅವಕಾಶಕ್ಕಾಗಿ ಮೊದಲೇ ಬಕಪಕ್ಷಿಯಂತೆ ಕಾಯುತ್ತಿದ್ದ ಮೊಸಾಡ್ ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಲು ಮುಂದಾಗಿತ್ತು. ಮೊಸಾಡ್ ಮಾಡಿದ್ದಾದರೂ ಏನು ಗೊತ್ತಾ? ಹನಿ ಟ್ರ್ಯಾಪ್. ಇತಿಹಾಸದಲ್ಲಿ ಮೊದಲ ಬಾರಿಗೆ ಹನಿ ಟ್ರ್ಯಾಪ್ ಎಂಬ ಪದ ಇಲ್ಲಿ ಬಳಕೆಯಾಯಿತು. ಹನಿ ಟ್ರ್ಯಾಪ್ ಅಂದರೆ ಹೆಣ್ಣು ಮಕ್ಕಳನ್ನು ಉಪಯೋಗಿಸಿಕೊಂಡು ಕಾರ್ಯಸಾಧನೆ ಮಾಡೋದು. ಈ ಮೊಸಾಡ್ನ ಏಜೆಂಟ್ಗಳು ಕೇವಲ ಪುರುಷರೇ ಆಗಿರಲಿಲ್ಲ, ಮೊಸಾಡ್ನಲ್ಲಿ ಮಹಿಳಾ ಏಜೆಂಟ್ಗಳು ಕೂಡ ಇದ್ರು. ಈ ಮಹಿಳಾ ಏಜೆಂಟ್ಗಳು ಎಷ್ಟು ದೇಶಭಕ್ತರಾಗಿದ್ರು ಅಂದರೆ ನಮಗೆ ದೇಹಕ್ಕಿಂತ ದೇಶನೇ ಮುಖ್ಯ ಎಂದು ನಿರ್ಧಾರ ಮಾಡಿದ್ರು. ಇಂಥ ತ್ಯಾಗಕ್ಕೂ ಸಿದ್ಧರಾಗಿದ್ರು. ನೋಡೋದಕ್ಕೆ ಯಾವ ಹಾಲಿವುಡ್ ತಾರೆಗೂ ಕಡಿಮೆ ಇರದ ಈ ಅಪ್ಸರೆಯಂಥ ಚಿರುವೆಯರಿಗೆ ಇರಾಕಿನ ಪೈಲಟ್ಗಳು ಶರಣಾಗಿ ಹೋದರು. ಆದರೆ ಜಿನಾಯಬ್ ಎಂಬ ಮಹಿಳಾ ಏಜೆಂಟ್ ಅಮಿತ್ ದಾಹಿ ಅನ್ನೋನ್ನ MiG-21 ಹಾರಿಸಿ ಇಸ್ರೇಲ್ಗೆ ತರುವಂತೆ ಒತ್ತಾಯಿಸಿದಾಗ ಆತ ಒಪ್ಪದಿದ್ದಕ್ಕಾಗಿ ಟೆಕ್ಸಾಸ್ನ ಬಾರ್ ಒಂದರಲ್ಲಿ ಹಣೆಗೆ ಗುಂಡಿಟ್ಟು ಕೊಂದಿದ್ದಳು. ಇದೇ ರೀತಿ ಇನ್ನೊಬ್ಬ ಪೈಲಟ್ನನ್ನು ಕೂಡ ಹತ್ಯೆ ಮಾಡಲಾಯಿತು. ಅಷ್ಟರಲ್ಲಿ ಇರಾಕ್ ಸರ್ಕಾರ ತನ್ನ ಅಧಿಕಾರಿಗಳನ್ನು ಮರಳಿ ಬರುವಂತೆ ತಾಕೀತು ಮಾಡಿತು. ಆ ಅಧಿಕಾರಿಗಳ ಗುಂಪಿನಲ್ಲಿದ್ದ ಮತ್ತೊಬ್ಬ ಪೈಲಟ್ ಎಂದರೆ ಮುನೀರ್ ರೆಡ್ಫಾ. ಈತ ಅಸಿರಿ ಕ್ರಿಶ್ಚಿಯನ್ ಆಗಿದ್ದರಿಂದ ತನ್ನ ವೃತ್ತಿಯಲ್ಲಿ ತನಗೆ ಆಗುತ್ತಿದ್ದ ಅನ್ಯಾಯಗಳಿಂದ ರೋಸಿ ಹೋಗಿದ್ದ. ದೇಶ ಬಿಟ್ಟು ಹೋಗುವುದಕ್ಕೂ ನಿರ್ಧರಿಸಿದ್ದ. ಅಂಥವನನ್ನು ಬಲ್ಲೆಗೆ ಬೀಳಿಸಲು ಮೊಸಾಡ್ ತನ್ನ ಲೇಡಿ ಏಜೆಂಟ್ ಲಿಸಾ ಬ್ರೆಟ್ಟಾಳನ್ನು ಜೂ ಬಿಟ್ಟಿತು. ಆಕೆ ಅವನನ್ನು ಮನವೊಲಿಸಿದಳು. ಆತನನ್ನು ಮಾತುಕತೆಗೆಂದು ಮೇಜರ್ ಜನರಲ್ ಮರ್ಡೆಚಿ ಮೊಟ್ಟೆಹುಡ್ನ ಬಳಿ ಕಳುಹಿಸಿದಳು. $1,00,000 ಜೊತೆಗೆ ಇಸ್ರೇಲಿನ ಪೌರತ್ವ ಕೊಡುವುದಾಗಿ ಹುಡ್ ಆಶ್ವಾಸನೆ ಇತ್ತ. ಆದರೆ ರೆಡ್ಫಾ ಅವುಗಳ ಜೊತೆಗೆ ತನ್ನ ಕುಟುಂಬವನ್ನು ಸುರಕ್ಷಿತವಾಗಿ ಇಸ್ರೇಲಿಗೆ ಸ್ಥಳಾಂತರಿಸುವಂತೆ ಒತ್ತಾಯಿಸಿದ್ದ.
ಈ ಕೋರಿಕೆಗೆ ಇಸ್ರೇಲ್ ಒಪ್ಪಿಗೆ ನೀಡಿತ್ತು. ಹಾಗೆ ಮುನ್ನೀರ್ ರೆಡ್ಫಾನ ಹೆಂಡತಿ ಮತ್ತು ಅವನಿಬ್ಬರ ಮಕ್ಕಳನ್ನು ಪ್ಯಾರಿಸ್ಗೆ ರಜೆಗೆಂದು ಕಳುಹಿಸಿ ಅಲ್ಲಿಂದ ಇಸ್ರೇಲ್ಗೆ ಕರೆತರಲಾಯಿತು. ಆತನ ಪೋಷಕರನ್ನು ಇಸ್ರೇಲಿಗೆ ಕಳ್ಳಸಾಗಣೆ ಮಾಡಲಾಯಿತು. ಇವೆಲ್ಲವುದರ ಫಲವಾಗಿ ಆಗಸ್ಟ್ 16, 1966 ರೆಡ್ಫಾ ತನ್ನ ದಿನನಿತ್ಯದ ತರಬೇತಿ ಮಾಡುವಾಗ ಬಾಗ್ದಾದಿನ ಹಬ್ಬಿನಿಯತ್ ಏರ್ಬೇಸ್ನಿಂದ MiG-21 ಅನ್ನು ಪಶ್ಚಿಮ ಭಾಗಕ್ಕೆ ಹಾರಿಸಿ ಜೋರ್ಡಾನ್ನಿಂದ ಇಸ್ರೇಲಿಗೆ ಕೊಂಡೊಯ್ದನು. ಜೋರ್ಡಾನ್ನ ಏರ್ಬೇಸ್ನಲ್ಲಿ ರಡಾರ್ಗೆ ಈ MiG-21 ವಿಮಾನ ಸಿಕ್ಕಿತ್ತು. ಜೋರ್ಡಾನ್ ಸರ್ಕಾರ ತನ್ನ ಹ್ಯಾಕರ್ಸ್ ಹಂಟರ್ಸ್ ಜೆಟ್ ಫೈಟರ್ಸ್ಗಳನ್ನು ತಡೆಯಲು ಕಳಿಸ್ಕೊಡ್ತು. ಆದರೆ ರೆಡ್ಫಾ ಆಸ್ಟ್ರೇಲಿಯಾ ಇಸ್ರೇಲಿನ ಗಡಿ ದಾಟಿಬಿಟ್ಟಿದ್ದ. ನಂತರ ಅವನನ್ನು ಇಸ್ರೇಲಿನ 2 ಡಸಾಲ್ಟ್ ಮಿರೇಜ್ ಯುದ್ಧ ವಿಮಾನಗಳು ಬೆಂಗಾವಲಾಗಿ ಕರೆದೊಯ್ದವು. ರೆಡ್ಫಾ ಕೊನೆಯದಾಗಿ MiG-21 ಯುದ್ಧ ವಿಮಾನವನ್ನು ಹ್ಯಾಚರ್ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಮಾಡ್ದ. ನಂತರ ಮಾಧ್ಯಮವೊಂದಕ್ಕೆ ಸಂದರ್ಶನ ನೀಡುವಾಗ ನಾನು ಇಂಧನದ ಕೊನೆಯ ಹನಿಯಲ್ಲಿ ಏರ್ಕ್ರಾಫ್ಟ್ ಲ್ಯಾಂಡ್ ಮಾಡಿದೆ ಎಂದು ಹೇಳಿದ್ದ. ಅಂದುಕೊಂಡಂತೆ ಮೊಸಾಡ್ MiG-21 ವಿಮಾನವನ್ನು ತರಿಸಿಕೊಂಡಿತ್ತು. ನಂತರ ಅದರ ತಂತ್ರಜ್ಞಾನವನ್ನು ಅಧ್ಯಯನ ಮಾಡಿತ್ತು. ಇದರಿಂದ ಮುಂದೆ ನಡೆದ 6 Days War ಅಂದರೆ 6 ದಿನಗಳ ಯುದ್ಧದಲ್ಲಿ ಸಿರಿಯಾದ 6 MiG-21 ವಿಮಾನಗಳನ್ನು ಡಸಾಲ್ಟ್ ಮಿರಾಜ್ನಿಂದ ಹೊಡೆದುರುಳಿಸಿತ್ತು. ಸ್ನೇಹಿತರೆ, ಇಂದಿಗೂ ಇಸ್ರೇಲಿನ ಮ್ಯೂಸಿಯಂನಲ್ಲಿ ಈ MiG-21 ವಿಮಾನವನ್ನು ಇರಿಸಲಾಗಿದೆ. ಅದಕ್ಕೆ 007 ಎಂದು ನಾಮಕರಣ ಮಾಡಲಾಗಿದೆ. ಕೇಳಿದ್ರಲ್ಲ ಸ್ನೇಹಿತರೆ, ಈ ಮೊಸಾಡ್ ನಡೆಸಿದಂಥ ಆಪರೇಷನ್ ಡೈಮಂಡ್ ಎಷ್ಟು ರೋಚಕವಾಗಿತ್ತು ಅಂತ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ರೋಚಕ ಕಾರ್ಯಾಚರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಟೇಕ್ ಕೇರ್.